ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಆತ್ಮೀಯ ಮಿತ್ರರೇ ಕೃಷಿಯಲ್ಲಿ ಯಶಸ್ವಿಯಾಗಿ ಜೀವನವನ್ನು ಸಾಧಿಸಬೇಕು ಕೃಷಿಯಲ್ಲಿ ದಿನನಿತ್ಯ ಆದಾಯವನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದರೆ ರೈತ ಬಾಂಧವರು ಇತರ ಪಶುಸಂಗೋಪನೆಗಳು ಹೈನುಗಾರಿಕೆ ಜೇನು ಕೃಷಿ ರೇಷ್ಮೆ ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳು ಅಲ್ಪಾವಧಿ ಬೆಳೆಗಳು ದೀರ್ಘಾವಧಿ ಬೆಳೆಗಳು ಸೊ ಮಧ್ಯಮಾವಧಿ ಬೆಳೆಗಳು ಹೀಗೆ ಬೆಳೆಗಳನ್ನು ಬೆಳೆದು ದಿನನಿತ್ಯ ಆದಾಯವನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಇರುವಂತಹ ಜಾಗದಲ್ಲಿ ಸ್ವಲ್ಪ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳನ್ನು ಬೆಳೀಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೀಗ ನೀವು ನೋಡ್ತಾ ಇದ್ದೀರಿ ಇರುವಂತಹ ಜಾಗದಲ್ಲಿ ಅಲ್ಲಿ ನೋಡಿ ಕೇವಲ ಎರಡೂವರೆ ಎಕರೆ ಜಮೀನಿನಲ್ಲಿ ಇಲ್ಲಿ ಮಾವು ಹಾಕಿದ್ದಾರೆ ಸಪೋಟೋ ಹಾಕಿದ್ದಾರೆ ಅದರ ಮಧ್ಯದಲ್ಲಿ ಇಲ್ಲಿ ಏನು ಚೆಂಡುವನ್ನು ಹಾಕಿದ್ದಾರೆ ಇಲ್ಲಿ ಶೇಂಗಾ ಹಾಕಿದ್ದಾರೆ ಜೊತೆಗೆ ನುಗ್ಗೆ ಇದೆ ಹೆಬ್ಬೇವಿದೆ ಲಿಂಬು ಇದೆ ಸೊ ಹೀಗೆ ಮತ್ತು ಕರಿಬೇವು ಇದೆ ತೋಟಗಾರಿಕೆ ಬೆಳೆಗಳು ಇದು ಏನಾಗುತ್ತೆ ಅಂತೇಳಿದರೆ ಪ್ರತಿನಿತ್ಯ ಆದಾಯವನ್ನು ಗಳಿಸಿಕೊಳ್ಳುವಂತಹ ಚಟುವಟಿಕೆಗಳು ರೈತ ಬಾಂಧವರಾದವರು ನಾವು ಆದಾಯವನ್ನು ಗಳಿಸ್ಕೊಳ್ಳಿದರೂ ದಿನನಿತ್ಯ ಆದಾಯ ಬರುವಂಥ ಚಟುವಟಿಕೆಗಳನ್ನು ಕೈಗೊಂಡಾಗ ಮಾತ್ರ ರೈತ ಒಂದು ಆರ್ಥಿಕತೆಯಿಂದ ಸ್ವಾವಲಂಬನೆಯ ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ